ವೆಲ್ಕಮ್ ತಿಳಿ ಕನ್ನಡ 10ನೇ ತರಗತಿ 7ನೇ ಪಾಠ. ನನ್ನ ಗೋಪಾಲ ಪಾರ್ಟ್ 1. 7ನೇ ಪಾಠ ನನ್ನ ಗೋಪಾಲ ಬರೆದಿದ್ದು ಕವಿಗಳು ಕುವೆಂಪು ಅವರು. ನೋಟ 1. ಒಂದು ಸಣ್ಣ ಗುಡಿಸಲು, ಅದರ ಜಗಲಿಯ ಮೇಲೆ ಒಂದು ಮೂಲೆಯಲ್ಲಿ ಒಂದು ಗೋಪಾಲನ ಸಣ್ಣ ವಿಗ್ರಹವಿರುವ ದೇವರ ಗೂಡು. ಗೋಪಾಲನ ತಾಯಿ ಒಂದು ಚರಕದ ಮುಂದೆ ಕುಳಿತು ನೂಲುತ್ತಿದ್ದಾಳೆ. ಆಕೆ ಬಡ ಹೆಂಗಸು, ವಿಧವೆ. ನನ್ನ ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನು ಏಳಲಿಲ್ಲವೋ ಏನೋ. ಒಂದು ಮೂಲೆ ಕಡೆ ನೋಡಿ ಗೋಪಾಲ. ಬೆಳಗಾಯಿತು, ಮೇಲೇಳು ನೋಡಲ್ಲಿ. ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ಏಳಲ್ಲಿ, ಹಕ್ಕಿಗಳು ಹಾಡುತ್ತ ಹಾರಾಡಿ ಕರೆಯುತ್ತಿವೆ ನಿನ್ನ. ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೋಗು, ಹೊತ್ತಾಗುತ್ತದೆ, ಗುರುಗಳೇನಂದಾರು. ಏಳು ಗೋಪಾಲ ನನ್ನ ಕಂದ. ಗೋಪಾಲನು ಶುಚಿಯಾದ ಬಟ್ಟೆಗಳನ್ನು ಉಟ್ಟುಕೊಂಡು ಬುಟ್ಟಿಯಲ್ಲಿ ಹೂಗಳನ್ನು ಕೊಯ್ದುಕೊಂಡು ಬೇಗ ಬರುತ್ತಾನೆ. ಗೋಪಾಲ ಕರೆದೆಯೇನಮ್ಮ? ತಾಯಿ ಹೌದು ಮಗು, ಮಲಗಿದ್ದೆ ಎಂದು ಕರೆದೆ, ಎಲ್ಲಿ ಹೋಗಿದ್ದೆ? ಗೋಪಾಲ ಆಗಲೇ ಎದ್ದು ಸ್ನಾನ ಮಾಡಿ ನಿನಗೆ ಗೋಪಾಲನ ಪೂಜೆಗೆ ಬೇಕಾದ ಹೂಗಳನ್ನು ಕೊಯ್ಯಲೆಂದು ಬನಗಳಿಗೆ ಹೋಗಿದ್ದೆ. ತಾಯಿ ಹೂ ಕೊಯ್ದೆಯೇನು? ಗೋಪಾಲ ಹೌದಮ್ಮ, ನೋಡಿಲಿ, ಬುಟ್ಟಿಯನ್ನು ತೋರಿಸುತ್ತ. ಬನದಲ್ಲಿ ಏನಮ್ಮ ಸೊಗಸು, ಏನು ಆನಂದ? ಮಲ್ಲಿಗೆ ಹೂವು, ಕೇದಿಗೆ ಹೂವು, ಸಂಪಿಗೆ ಹೂವು, ಪರ್ವತ ಬಾಳೆ ಹೂವು, ಗೋರಂಟೆಯ ಹೂವು, ಏನಮ್ಮ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯದೇವನ ಹೊಂಬೆಳಕು, ಹಸುರಾದ ಚಿಗುರು, ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು, ಮಿರುಗುವ ಲೀಲೆ. ಮನೆಗಿಂತ ಬನವೇ ಸೊಗಸಮ್ಮ, ನೀನೊಬ್ಬಳಲ್ಲಿದ್ದರೆ. ತಾಯಿ ಹೌದು ಕಂದ, ಅವುಗಳೆಲ್ಲ ನೋಡು, ಈ ಗೋಪಾಲನ ಲೀಲೆ. ವಿಗ್ರಹವನ್ನು ತೋರಿಸುತ್ತಾಳೆ. ಹೂಗಳನ್ನು ಅಲ್ಲಿಟ್ಟು ನೀನು ಶಾಲೆಗೆ ಹೋಗು. ಹೊತ್ತಾಗಿ ಹೋದರೆ ಗುರುಗಳು ನೊಂದುಕೊಳ್ಳುತ್ತಾರೆ. ನಿನಗಾಗಿ ಗಂಜಿ ಮಾಡಿಟ್ಟಿದ್ದೇನೆ. ಗೋಪಾಲ ಆಗಲಮ್ಮ, ಹೋಗುತ್ತೇನೆ. ಅಮ್ಮ ನಾನು ಬರುವಾಗ ಕಾಡು ದಾಟಿ ಬರಬೇಕು. ಬೈಗಿನ ಹೊತ್ತು ನನಗಲ್ಲಿ ಒಬ್ಬನೇ ಬರುವುದಕ್ಕೆ ಹೆದರಿಕೆ. ಜೊತೆಗೆ ಯಾರಾದರೂ ಬೇಕಮ್ಮ. ನೆರೆಯೂರಿನಿಂದ ಬರುವ ಹುಡುಗರಿಗೆ ಜೊತೆಗೆ ಆಳುಗಳಿರುವರಮ್ಮ. ರಾಮು, ಕಿತ್ತಿ, ನಾಣಿ, ಮಾಧು, ಅವರೆಲ್ಲರಿಗೂ ಒಬ್ಬೊಬ್ಬ ಆಳು, ನನಗೆ ಮಾತ್ರ ಯಾರೂ ಇಲ್ಲ. ತಾಯಿ ಮಗು ಅವರೆಲ್ಲ ಶ್ರೀಮಂತರ ಮಕ್ಕಳು, ಬೇಕಾದಷ್ಟು ಹಣವಿದೆ. ನಮಗೆಲ್ಲಿ ಬರಬೇಕು? ನೀನೇ ಬಲ್ಲೆ, ಹೊಟ್ಟೆಗೆ ಹಿಟ್ಟು ಸಿಕ್ಕುವುದೇ ಕಷ್ಟ. ನೂಲು ಮಾರಿ ಬಂದ 3 ಕಾಸಿನಲ್ಲಿ ನಮ್ಮ ಸಂಸಾರವೆಲ್ಲ ಸಾಗಬೇಕು. ನೋಡು, ಆಗ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಗೋಪಾಲ ಅಮ್ಮ, ನನಗೊಂದು ಹೊಸ ಪಂಚೆ ಕೊಡುವೆನೆಂದು ಮೊನ್ನೆಯೇ ಹೇಳಿದ್ದೆ, ಇಂದು ಕೊಡುತ್ತೀಯಾ? ನನ್ನ ಗೆಳೆಯರೆಲ್ಲರೂ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರಮ್ಮ. ಅವರೆಲ್ಲ ಬೆಲೆಯುಳ್ಳ ಬಟ್ಟೆ ಹಾಕಿಕೊಂಡು ಬರುತ್ತಾರೆ. ತಾಯಿ ಕೊಡುತ್ತೇನೆ ಕಂದ, ನಿನಗಾಗಿ ಹಗಲಿರುಳು ನೂತು ಇದನ್ನು ಸಂಪಾದಿಸಿದ್ದೇನೆ. ಹೂವು ಗಂಜಿ ಉಂಡು ಬಾ, ಕೊಡುತ್ತೇನೆ. ಗೋಪಾಲನು ಹೂವಿನ ಬುಟ್ಟಿಯನ್ನು ಇಟ್ಟು ಹೋಗುತ್ತಾನೆ. ಲಕ್ಷ್ಮೀಶ, ಇದುವರೆಗೆ ನಾನು ಬಡವಳೆಂದು ನನಗೆ ತಿಳಿದಿರಲಿಲ್ಲ. ಇಂದು ನನ್ನ ಗೋಪಾಲನ ಬಯಕೆ ನನಗದನ್ನು ತಿಳಿಸಿತು. ಅಯ್ಯೋ, ಆ ಮಗುವಿಗೆ ಬಡತನದ ಭಾವನೆ ಏಕೆ? ಇದುವರೆಗೆ ಅವನು ಕೇಳಿದ ವಸ್ತುವನ್ನೆಲ್ಲ ಕೊಟ್ಟು ಅವನಿಗೆ ಬಡತನದ ಸುದ್ದಿಯನ್ನೇ ತಿಳಿಸದಿದ್ದೆ. ಇಂದು ಅವನ ಜೊತೆಗೆ ಯಾರನ್ನು ಕಳುಹಿಸಲಿ? ಕಾಡಿನಲ್ಲಿ ಮುದ್ದುಕಂದನಿಗೆ ಹೆದರಿಕೆಯಂತೆ. ಗೋಪಾಲ ಗೋಪಾಲ, ನಿನ್ನನ್ನೇ ನಂಬುವಂತೆ ಹೇಳಿ ನನ್ನ ಗೋಪಾಲನನ್ನು ಕಳುಹಿಸುತ್ತೇನೆ. ಗೋಪಾಲನು ಬಗಲಲ್ಲಿ ಒಂದು ಸಣ್ಣ ಚಾಪೆ ಇಟ್ಟುಕೊಂಡು ಕೈಯಲ್ಲಿ ಓಲೆ ಹಿಡಿದು ಲೇಖನಿ ತೆಗೆದುಕೊಂಡು ಸಿದ್ಧನಾಗಿ ಬರುತ್ತಾನೆ. ಗೋಪಾಲ ಅಮ್ಮ, ನಾನು ಶಾಲೆಗೆ ಹೊರಡುತ್ತೇನೆ. ತಾಯಿಗೆ ನಮಸ್ಕಾರ ಮಾಡುತ್ತಾನೆ. ತಾಯಿ ಹಣೆಗೆ ತಿಲಕವನ್ನು ಇಟ್ಟುಕೋ ಕಂದ, ಆ ಕರಡಿಗೆ ತೆಗೆದುಕೊಂಡು ಬಾ ಇಲ್ಲಿ. ಗೋಪಾಲನು ಕರಡಿಗೆ ತಂದು ಕೊಡುತ್ತಾನೆ. ತಾಯಿ ತಿಲಕವನ್ನು ಇಡುತ್ತಾಳೆ. ಕಂದ, ಸುಖವಾಗಿ ಹೋಗಿ ಬಾ. ಗೋಪಾಲನು ನಿನ್ನ ಜೊತೆಗೆ ಇರಲಿ. ತೆಗೆದುಕೋ ಈ ಪಂಚೆಯನ್ನು, ಕೊಡುತ್ತಾಳೆ. ನೀನು ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಹೆದರಿಕೆಯಾದರೆ ಗೋಪಾಲನನ್ನು ಕೂಗು, ಬರುತ್ತಾನೆ. ಗೋಪಾಲ ಯಾರಮ್ಮ ಅವನು? ತಾಯಿ ನಿನ್ನಣ್ಣ, ನಿನ್ನ
ನನ್ನ ಹಿರಿಯ ಮಗ, ಕಾಡಿನಲ್ಲಿ ಅವನು ಯಾವಾಗಲೂ ದನ ಕಾಯುತ್ತಾ ಇರುತ್ತಾನೆ. ನೀನು ಕರೆದರೆ ಬಂದು ನಿನ್ನನ್ನು ಕಾಡು ದಾಟಿಸುತ್ತಾನೆ. ಗೋಪಾಲ, ಅವನಿಗೆ ನನ್ನ ಗುರುತಿದೆಯೇ? ತಾಯಿ, ಹೌದು, ಅವನಿಗೆ ಎಲ್ಲರ ಗುರುತು ಇರುತ್ತದೆ. ನೀನು ಹೆದರಬೇಡ, ಹೋಗು. ನೀನು ಕರೆತರೆ ಬಂದೇ ಬರುತ್ತಾನೆ. ಗೋಪಾಲನು ಹೋಗುತ್ತಾನೆ. ನನ್ನ ಭಕ್ತಿಗೆ ಬಲವಿಲ್ಲೆಂದು ಕೋಪ ಮಾಡಬೇಡ ಗೋಪಾಲ. ವಿಗ್ರಹಕ್ಕೆ ಪುನಃ ಅಡ್ಡಬೀಳುತ್ತಾಳೆ. ನೋಟ ಎರಡು. ಒಂದು ಕಾಡು. ಸಂಜೆಯ ಸಮಯ. ಗೋಪಾಲನು ಶಾಲೆಯಿಂದ ಹಿಂತಿರುಗಿ ಬರುತ್ತಾನೆ. ತನ್ನ ಕೈಯಲ್ಲಿದ್ದ ಚಾಪೆ ಮೊದಲಾದವುಗಳನ್ನು ಕೆಳಗಿಟ್ಟು ಹೂವುಗಳನ್ನು ಆಯುತ್ತಾನೆ. ಗೋಪಾಲ, ಈ ಮರದಲ್ಲಿ ಏನು ಹೂವಿನ ಗೊಂಚಲು? ಭಾರ ಹೆಚ್ಚಾಗಿ ತಲೆಬಾಗುತ್ತಿದೆ ಮರ. ಈ ನೇರಿಲ ಹಣ್ಣು ಎಷ್ಟು ಕಪ್ಪಾಗಿವೆ? ಐದು ತಿನ್ನುತ್ತಾನೆ. ಆಗಲೇ ಬೈಗಾಯಿತು. ಏನು ಸೂರ್ಯನಪ್ಪ, ನಾನು ಮನೆಗೆ ಹೋಗುವವರೆಗಾದರೂ ಮುಳುಗಬೇಕಾದರೆ ಈ ಕಪ್ಪಿನಲ್ಲಿ ನನಗೊಬ್ಬನಿಗೆ ಹೆದರಿಕೆ. ಓಹೋ, ಮರೆತಿದ್ದೆ, ಅಮ್ಮ ಹೇಳಿದ್ದು. ನನ್ನಣ್ಣ ಗೋಪಾಲ ಇಲ್ಲಿಯೇ ದನ ಕಾಯುತ್ತಿರುವನಂತೆ. ಅವನನ್ನು ಕರೆಯುತ್ತೇನೆ. ಗೋಪಾಲಣ್ಣ, ಗೋಪಾಲಣ್ಣ, ಗೋಪಾಲಣ್ಣ. ಇದೇಕೆ ಉತ್ತರವೇ ಇಲ್ಲ? ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದ್ನೋ ಏನು? ಆದರೆ ಅಮ್ಮ ಹೇಳಿದ್ದಾಳೆ ಇಲ್ಲಿಯೇ ಇರುತ್ತಾನಂತ. ಅಮ್ಮನ ಮಾತು ಸುಳ್ಳಾಗಲಾರದು. ಮತ್ತೆ ಕರೆದು ನೋಡುತ್ತೇನೆ. ಅಣ್ಣ, ಅಣ್ಣ. ಏ ಅಣ್ಣ, ನನಗೆ ಹೆದರಿಕೆ ಅಣ್ಣ. ಕತ್ತಲಾಗುತ್ತಿದೆ, ಎಲ್ಲಿದ್ದೀ ಅಣ್ಣ? ಏ ಗೋಪಾಲಣ್ಣ. ಬನದ ಗೋಪಾಲ, ಸೆರೆಯೊಳಗಿನಿಂದಲೇ. ಏನೋ ಗೋಪಾಲ? ಗೋಪಾಲ, ಎಲ್ಲಿದ್ದೀಯಾ? ಹೆದರಿಕೆಯಾಗುತ್ತಿದೆ ನನಗೆ, ಅಮ್ಮ ಹೇಳಿದ್ದಳು ಹೆದರಿಕೆಯಾದರೆ ನಿನ್ನನ್ನು ಕರೆ ಅಂತ. ಬನದ ಗೋಪಾಲ, ಹೆದರಬೇಡ, ನಾನು ಇಲ್ಲಿಯೇ ಇದ್ದೇನೆ, ಧೈರ್ಯವಾಗಿ ಹೋಗು ಮನೆಗೆ. ಗೋಪಾಲ, ಎಲ್ಲಿದ್ದೀಯೇ, ಬಾ ಅಣ್ಣ. ಬನದ ಗೋಪಾಲ, ತುಂಬಾ ಕೆಲಸದ ಮೇಲಿದ್ದೇನೆ ಕಣೋ, ಈಗ ಬರುವುದಕ್ಕಾಗುವುದಿಲ್ಲ, ನೀನು ಹೋಗು. ಗೋಪಾಲ, ನೀನು ಮನೆಗೆ ಬರುವುದಿಲ್ಲವೇ? ಅಮ್ಮನ ನೋಡುವುದಕ್ಕೆ ಕತ್ತಲಲ್ಲಿ ಕಾಡಿನ ನಡುವೆ ಏಕಿರುವೆ? ಬನದ ಗೋಪಾಲ, ನಾನು ಆಮೇಲೆ ಹಿಂದಿನಿಂದ ಬರುತ್ತೇನೆ. ಅಮ್ಮನಿಗೆ ಹೇಳು, ಅಮ್ಮ ನಿನಗಾಗಿ ಕಾದಿದ್ದಾಳೆ, ಬೇಗ ಹೋಗಪ್ಪ. ಗೋಪಾಲನು ಹೋಗುತ್ತಾನೆ. ಬನದ ಗೋಪಾಲನು ಕಾಡಿನಿಂದ ಈಚೆಗೆ ಬರುತ್ತಾನೆ. ತಲೆಯ ಮೇಲೆ ಸಣ್ಣದೊಂದು ಕಿರೀಟ, ನವಿಲುಗರಿ, ಕೈಯಲ್ಲೊಂದು ಕೊಳಲು. ಗೋಪಾಲನು ಹೋಗುತ್ತಿರುವುದನ್ನೇ ನಗುತ್ತಾ ಸ್ವಲ್ಪ ಹೊತ್ತು ನೋಡುತ್ತಾನೆ. ಬಳಿಕ ಕೊಳಲೂದಿ ಹಾಡುತ್ತಾನೆ. ಧನ್ಯಾಸಿಯಾದಿತಾಳ. ತಿಳವಳಿಕೆಗೆ ನಾ ಸಿಲುಕೆ ಮನುಜ, ಒಲುಮೆಗೆ ಸೆರೆಯಾಗುವೆನು. ಪಸಿಗಳೆನ್ನನು ಜ್ಞಾನದಿ ಮುಟ್ಟಲು ಯುಗ ಯುಗಗಳು ಬಲು ಬಳಲುವರು. ಯೋಗಿಗಳೆನ್ನನು ಜನುಮ ಜನುಮದಲ್ಲಿ ಹೊಂದಲು ಸಾಧನೆ ಮಾಡುವರು. ಕಡಲಿನ ಬಿತ್ತರ ಸಾಲದು ಪವಡಿಸೆ ಭಕ್ತಿಯ ಕಂಬನಿ ಮನೆಯನಗೆ. ಹಿಮಗಿರಿ ಎತ್ತರ ಸಾಲದು ನಾನಿರೆ ಭಕ್ತರ ಹೃದಯವು ಸಾಕೆನಗೆ. ವೃಂದಾವನದ ಗೋಪಿಯರಿರುತ್ತಿರೆ ವೇದಗಳಾಡುವ ಸತ್ಯವನು. ಹಾಲನು ಮಾರುವ ಹೆಣ್ಣುಗಳ ಒಲ್ಮೆಯೇ ಮೀರದೆ ಯೋಗಿಯ ಸಾಧನೆಯ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಿಟ್ ದ ಬೆಲ್ ಐಕನ್ ಅಂಡ್ ಸೇವ್ ದ ಪ್ಲೇಲಿಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.